ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ ಲೆವೆನ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಸರ್ಕಾರಕ್ಕೆ ದೊಡ್ಡ ತಲೆಬಿಸಿ, ಈ PSI ಅಕ್ರಮ ನೇಮಕಾತಿಯ ಪ್ರಕರಣ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೇಮಕಾತಿ ರದ್ದು ಮಾಡ್ತು ಸರ್ಕಾರ, ಮತ್ತೆ ಮರುಪರೀಕ್ಷೆ ಮಾಡಕ್ಕೆ ಚಿಂತನೆ ಮಾಡ್ತು. ಆದರೆ ಸರ್ಕಾರದ ಕ್ರಮಕ್ಕೆ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡುತ್ತಿದ್ದಾರೆ. ಇದು ಉಪವಾಸ ಸತ್ಯಾಗ್ರಹದ ಪ್ರತಿಭಟನೆ. ಬ್ರೇಕಿಂಗ್ ನ್ಯೂಸ್. ಇನ್ನು ವಿಚಾರಣೆ ನಡೀತಾ ಇದೆ, ಇನ್ನು OMR ಶೀಟ್ಗಳನ್ನು ಪರಿಶೀಲನೆ ಮಾಡಬೇಕು. ಇನ್ನು ತುಂಬಾ ಜನ ಅಭ್ಯರ್ಥಿಗಳು CID ಕಚೇರಿ ಬಂದು ಹೋಗ್ತಿದ್ದಾರೆ. ಇದರೆಲ್ಲದರ ನಡುವೆ ಸರ್ಕಾರ ಅನೌನ್ಸ್ ಮಾಡಿದ್ದು, ಮೊನ್ನೆ ಗೃಹ ಸಚಿವರೇ ಹೇಳಿದ್ದು, ಮರುಪರೀಕ್ಷೆಯನ್ನು ಮಾಡಲಾಗುತ್ತೆ ಅಂತ. ಆಗ ಯಾರ್ಯಾರು ನಿಯತ್ತಾಗ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ರು ಅವ್ರು ತಿರುಗಿ ಬಿದ್ದರು. ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಶುರುವಾಯಿತು. ನೇಮಕಾತಿಯಾದ ವಿದ್ಯಾರ್ಥಿಗಳು ಉಪವಾಸ ಕೂತಿದ್ದಾರೆ. ಈಗ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ಮನಸ್ಸು ಮಾಡಿದ್ರು. ನಾವೇನು ತಿನ್ನಲ್ಲ, ಇಲ್ಲೇ ಕೂತಿರ್ತೀವಿ, ನಮ್ಗೆ ನ್ಯಾಯ ಸಿಗಬೇಕು. ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲಿ. ಎಲ್ಲ ಇನ್ವೆಸ್ಟಿಗೇಷನ್ಗೂ ಎಲ್ಲರೂ ರೆಡಿ. ನಾವು ಕಷ್ಟಪಟ್ಟು ನಿಯತ್ತಾಗಿ ಇಷ್ಟೆಲ್ಲ ಎಕ್ಸಾಮ್ ಬರೆದು ಈಗ ಈ ಥರ ಮಾಡಿದ್ರೆ ಏನು ಮಾಡ್ಬೇಕು ನಾವು? ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು ಅಭ್ಯರ್ಥಿಗಳು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸ್ವತಂತ್ರ ಉದ್ಯಾನವನದ ಚಿತ್ರಣ ನೋಡ್ತಾ ಇದ್ದೀರಾ, ಎಡಭಾಗದ ದೃಶ್ಯ. ಅದು ಪ್ರಾಮಾಣಿಕವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. CID ಪ್ರಾಥಮಿಕ ವರದಿ ನೀಡದೆ ಪರೀಕ್ಷೆ ಮಾಡುತ್ತಿದ್ದಾರೆ. ದಿವ್ಯಾ ಅವರ ಬಂಧನ ಆಗ್ತಿದ್ದಾಗೇನೆ ಮರುಪರೀಕ್ಷೆ ನಡೆಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕೆಲವಾರು ತಿಂಗಳಲ್ಲಿ ಆಗುವಂತದ್ದೆಲ್ಲ ವರ್ಷಾನ್ಗಟ್ಲೆ ಕಷ್ಟಪಡಬೇಕು. ಇದಕ್ಕೋಸ್ಕರ ವರ್ಷಾನ್ಗಟ್ಲೆ ತುಂಬಾ ಜನ ಕಷ್ಟಪಡಿದ್ದಾರೆ. ಕಡು ಬಡತನದಲ್ಲಿರೋರಿದ್ದಾರೆ, ಹೆಣ್ಣುಮಕ್ಕಳು ಬೇರೆ ತರ ಒಂದು ಇದಕ್ಕೂ ಒಳಗಾಗಿರ್ತಾರೆ ತುಂಬಾನೇ. ಸೊ ತುಂಬಾನೇ ಕಷ್ಟಪಟ್ಟು ಮುಂದಕ್ಕೆ ಬಂದು ಓದಿ ಓಕೆ ಏನೋ ಒಂದು ಸ್ಥಾನ ಸಿಕ್ತು ಅನ್ನೋ ಟೈಮಲ್ಲಿ ಈ ತರ ಸಡನ್ ಆಗಿ ಈ ತರ ಡಿಕ್ಲೇರ್ ಮಾಡಿದ್ದಾರೆ. ನಮಗೂ ತುಂಬಾ ಬೇಜಾರಿದೆ ಇದ್ರ ಬಗ್ಗೆ. ಏನ್ ಮಾಡೋದು, ಅದಕ್ಕೋಸ್ಕರನೇ ನಾವಿವಾಗ ಧರಣಿ ಮಾಡಕ್ಕೆ ಅಂತ ಬಂದಿದೀವಿ. ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ನಮಗೆ ಆರ್ಡರ್ ಕಾಪಿ ಕೊಡೋವರೆಗೂ ನಾವು ಹೋರಾಟಕ್ಕೆ ಸಿದ್ಧವಿದ್ದೇವೆ ಅಂತ ಹೇಳ್ತಿದ್ದೇನೆ. ಏನಕ್ಕಂದ್ರೆ ಆಲ್ ಆಫ್ ಎ ಸಡನ್ ಇನ್ನು CID ಪ್ರೋಬ್ಗೆ ಕೊಟ್ಟಿದ್ದಾರೆ, CID ಇನ್ವೆಸ್ಟಿಗೇಷನ್ ನಡೀತಿದೆ. ನಿನ್ನೆನೂ ನಡೀತಾ ಇತ್ತು ಎನ್ಕ್ವೈರಿ, ಇನ್ನು ಕೆಲವು ಜನ ನಡೆಯೋದಿತ್ತು. CID ರಿಪೋರ್ಟ್ ಕೊಡಕ್ ಮುಂಚೆನೆ ಹೇಗೆ ಈ ತರ ನಿರ್ಧಾರ ತಗೋತಾರೆ? ಇದು ಖಂಡಿತವಾಗಿಯೂ ಇದು ಒಂದು ಅನುಮಾನಕ್ಕೆ ಎಡೆಮಾಡಿಕೊಡುತ್ತೆ. ಸೊ ನಮಗೂ ತುಂಬಾ ಅನ್ಯಾಯ ಆಗ್ತಿದೆ. ಇಲ್ಲಿ ದಿವ್ಯಾ ಹಾಗರಿಗೆ ಅವರು ಸಿಕ್ಕಾಕೊಂಡ್ರು ಅಂತ ನಿನ್ನೆ ಒಂದು ನ್ಯೂಸ್ ಬಂತು. ಅವ್ರು ಬಂದಿದ ತಕ್ಷಣ ಆ ನ್ಯೂಸ್ ಬಂದಿದ ತಕ್ಷಣ ಮತ್ತೆ ಇಲ್ಲಿ ಈ ತರ ಡಿಕ್ಲೇರ್ ಮಾಡಿದ್ದಾರೆ ಮರು ಪರೀಕ್ಷೆ ಬರೀಬೇಕು ಅಂತ ಅಂದ್ಬಿಟ್ಟು. ಸೊ ಇದರಲ್ಲೆಲ್ಲ ನಮಗೆ ಅನುಮಾನ ಬಂದೇ ಬರುತ್ತೆ, ಯಾರೋ ಒಂದು ದೊಡ್ಡ ಕೈ ಇರ್ಬೋದು ಇದ್ರ ಹಿಂದೆ. ಇವರು ಇದು ಜಸ್ಟ್ ಮುಖವಾಡ ಅವ್ರದ್ದಷ್ಟೇ. ಸೊ ಹಿಂದೆ ಒಂದು ದೊಡ್ಡ ಪೊಲಿಟಿಷಿಯನ್ ಯಾರೋ ಇರ್ತಾರೆ, ಒಟ್ನಲ್ಲಿ ದೊಡ್ಡ ಕೈವಾಡ ಇದೆ ಅಂತ ನಮಗೆ ಅನುಮಾನ ಬಂದೇ ಬರುತ್ತೆ. ಇವಾಗ CID ಎನ್ಕ್ವೈರಿ ನಡೆದು ಇನ್ನು ಏನು ರಿಪೋರ್ಟು ಕೊಟ್ಟಿಲ್ಲ ಸದ್ಯಕ್ಕೆ. ಅಂಡ್ TV ನ್ಯೂಸ್ ಚಾನೆಲ್ಸ್ ಅಲ್ಲೆಲ್ಲ ತೋರಿಸಿದ್ರೆ ಓಕೆ 10 ಜನ ಅಷ್ಟೇ ಸಿಕ್ಕಾಕೊಂಡಿದ್ದಾರೆ ಅಂತ. ಇನ್ನು 535 ಜನರ ವಾಯ್ಸ್ ಎಲ್ಲ ಹೋಗ್ಬೇಕು? ವಿ ಹ್ಯಾವ್ ಬಿಕಮ್ ವಾಯ್ಸ್ಲೆಸ್. ಏನಾಗಿದೆ ಇಲ್ಲಿ? ಸೊ 535 ಜನಕ್ಕೂ ಅನ್ಯಾಯ ಆಗ್ತಿದೆ ಸರ್. ಸೊ ಖಂಡಿತವಾಗ್ಲೂ ಇದು ತುಂಬಾ ಕೆಟ್ಟ ನಿರ್ಧಾರನೇ ಹೋಮ್ ಮಿನಿಸ್ಟ್ರಿ ತಗೊಂಡಿರೋದು. ನಾವು ಎಲ್ಲಿವರೆಗೂ ಹೋಗಕ್ಕೂ ಸಿದ್ಧರಿದ್ದೇವೆ. ಯಾವುದೇ ಲೀಗಲ್ ಪ್ರೊಸೀಜರ್ಸ್ ಇದ್ರು ನಾವು ಅದನ್ನ ಫಾಲೋ ಮಾಡಿ ಏನೇನು ಕ್ರಮ ತಗೊಬೇಕು ಅದನ್ನ ತಗೊಂತೀವಿ. ಎಲ್ಲಿವರೆಗೂ ಹೋಗ್ಬೇಕು ಅಂದ್ರೂ ಹೋಗ್ತೀವಿ. ನಾವು ಇವಾಗ ಉಪವಾಸ ಸತ್ಯಾಗ್ರಹಕ್ಕೆ ಸ್ಟಾರ್ಟ್ ಮಾಡಿದೀವಿ. ಸೊ ಖಂಡಿತವಾಗಿಯೂ ನಮ್ಮ ಒಂದು ಧ್ವನಿ ಅವ್ರಿಗೆ ಕೇಳಿಸೋವರೆಗೂ, ನಮ್ಮ ಕಷ್ಟವನ್ನ ಅವ್ರು ಆಲಿಸೋವರೆಗೂ ನಾವು ಹೋರಾಟ ನಡೆಸ್ತೇವೆ. ಬರಬೇಕು ನಮಗೆ ಯಾರು ಜನ್ಯೋನ್ ಆಗಿ ಎಕ್ಸಾಮ್ ಬರ್ದಿದ್ದಾರೆ ಅಂತ ಅವ್ರಿಗೆ ಅವರೇ ತಗೊಳ್ಳಿ, ಅವರೇ ಎನ್ಕ್ವೈರಿ ಮಾಡಲಿ. ಒಂದು ಸಾರಿ ಅಲ್ಲ, 100 ಬಾರಿ ಮಾಡಲಿ ಎನ್ಕ್ವೈರಿ. ನಾವು ರೆಡಿ ಇದ್ದೀವಿ ಎಲ್ಲದಕ್ಕೂ. ಬಂದು ಎನ್ಕ್ವೈರಿ ಮಾಡಲಿ, ಯಾರು ಜನ್ಯೋನ್ ಅಂತ ಅವ್ರಿಗೆ ಅನ್ಸಿದ್ರೆ ಅವರಿಗೆ ಆರ್ಡರ್ ಕಾಪಿ ಕೊಡಲಿ. ಅಲ್ಲಿವರೆಗೂ ನಾವು ಧರಣಿ ನಿಲ್ಸೋದಿಲ್ಲ, ಉಪವಾಸ ಸತ್ಯಾಗ್ರಹ ನಿಲ್ಸೋದಿಲ್ಲ ಖಂಡಿತವಾಗಿ. ನಮ್ಮ ಉದ್ದೇಶ ಇಷ್ಟೇ, ನಾವು ಪ್ರಾಮಾಣಿಕರಿದ್ದೀವಿ, ನಮಗೆ ಆರ್ಡರ್ ಕಾಪಿ ಕೊಡಿ. ನೀವು ಯಾರು CID ತನಿಖೆ ಮಾಡ್ತೀರಾ, CBI ತನಿಖೆ ಮಾಡ್ತೀರಾ, ಇಂಟರ್ಪೋಲ್ ತನಿಖೆ ಮಾಡ್ತೀರಾ, ಮಾಡಿ. ಯಾರು ಎಷ್ಟು ನಿಮ್ಮ ತನಿಖೆ ಏನು ಸಹಕಾರ ಬೇಕು ಏನು ಬೇಕು ಎಲ್ಲಾನು ಮಾಡ್ತೀವಿ. ಆದರೆ ಸುಮ್ಮನೆ ತರಾತುರಿಯಲ್ಲಿ ನೀವು ಈ ಥರ ನಿರ್ಧಾರ ತಗೊಂಡು ನಮಗೆ ಅನ್ಯಾಯ ಮಾಡಬಾರ್ದು ಅಂತೇಳಿ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡೋಕ್ಕೋಸ್ಕರ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಅಂದರೆ ಇವತ್ತು ಉಪವಾಸ ಅಂತ ಹೇಳಿದ್ರೆ ತಾವು ಯಾವ ಥರವಾಗಿ ಉಪವಾಸ ಇರುತ್ತೆ ಅಂತ? ಉಪವಾಸ ಅಂತ ನೋಡಿ ಸರ್, ನಾವು ಏನು ಇಷ್ಟೇ ನಿರ್ಧಾರ, ನಮಗೆ ಆರ್ಡರ್ ಕಾಪಿ ಕೊಡೋಕಂತ ಸರ್ಕಾರಕ್ಕೆ ಒತ್ತಡ ತರೋದು ನಮ್ಮ ಉದ್ದೇಶ, ನಮ್ಮ ಮನವರಿಕೆ ಮಾಡೋದು. ಅದಕ್ಕೋಸ್ಕರ ನಾವೇನು ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ. ಯಾವುದೇ ರೀತಿ ಊಟ ಆಗಲಿ ಏನೇ ಆಗಲಿ ಈ ಥರ ನಾವೇನು ತೊಗೊಳಕ್ಕೆ ಹೋಗಲ್ಲ ನಮಗೆ. ಯಾಕೆಂದರೆ ಇದು ಜೀವನದ ಪ್ರಶ್ನೆಯಾಗಿದೆ, ನಮ್ದಂತಂತಲ್ಲ, ನಮ್ಮಬ್ಬಂದಂತಲ್ಲ, ನಮ್ಮೆಲ್ಲ ಏನು PSI ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಸ್ನೇಹಿತರಿದ್ದಾರೆ ಅವ್ರ ಪರವಾಗಿ ನಾವು ಎಲ್ಲರೂ ಕೂಡ ನಾವು ಇಲ್ಲಿ ಸೇರಿದ್ದೀವಿ ಸರ್. ಇಲ್ಲ, ಒಂದು ದಯವಿಟ್ಟು ಒಂದಿನದಲ್ಲ, ಸರ್ಕಾರದಿಂದ ಮರು ಏನು ನಮ್ಮ ನಿರ್ಧಾರ ಮಾಡಿದೆ ಅದನ್ನ ವಾಪಸ್ ತೊಗೊಳ್ಳೋಂಟ ನಾವು ಈ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತೀವಿ ಸರ್. ಇವಾಗ ಸರ್ಕಾರ ದಿಢೀರಂತ ಮರುಪರೀಕ್ಷೆಗೆ ನಿರ್ಧಾರ ತಗೊಂಡಿದೆ. ಯಾಕಂತಂದ್ರೆ ನಿನ್ನೆ ಇನ್ನೂ ಇನ್ವೆಸ್ಟಿಗೇಷನ್ ಬಾಕಿ ಇತ್ತು, ನಾವಿನ್ನೂ ಒಂದು 50-60 ಜನ ಬಾಕಿ ಇತ್ತು ನಿನ್ನೆ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಇನ್ನು ಒಳಗಡೆ ಹೋಗಿಲ್ಲ, OMR ಸೀಟ್ ಸಬ್ಮಿಟ್ ಮಾಡಿಲ್ಲ, ಹಾಲ್ ಟಿಕೆಟ್ ಸಬ್ಮಿಟ್ ಮಾಡಿಲ್ಲ. ಇನ್ನು ಅದು ಯಾವುದೂ ಆಗದೇನೆ ನಮ್ಮನ್ನ ಯಾವುದೇ ರೀತಿ ಇನ್ನು ಚೆಕ್ ಮಾಡದೇನೆ ಇವರು ಮರುಪರೀಕ್ಷೆಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದು ಯಾವ ಮಾನದಂಡಗಳ ಮೇಲೆ ಮರುಪರೀಕ್ಷೆಯನ್ನು ಕೈಗೊಂಡಿದ್ದಾರೆ, ಅದು ಯಾವ ಮಾನದಂಡಗಳ ಮೇಲೆ ಎಲ್ಲರನ್ನೂ ಅಪ್ರಾಮಾಣಿಕರು ಅಂತ ಹೇಳಿದ್ದಾರೆ, ಅದನ್ನು ನಮಗೆ ಸರ್ಕಾರ ಇವತ್ತು ತಿಳಿಸಬೇಕಾಗಿದೆ.
ಅದಕ್ಕೋಸ್ಕರ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇಲ್ಲಿ ನಾವು ಯಾವ ತರ ನಿಮ್ಮ ಪ್ರತಿಭಟನೆ ಅಂದ್ರೆ ಯಾವ ತರ ಇರುತ್ತೆ ಪ್ರತಿಭಟನೆ ಸರ್? ಇವಾಗ ನಾವು ಇವತ್ತು ಎಲ್ಲ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಸೇರ್ತಾ ಇದೀವಿ ಇಲ್ಲಿ, ಪ್ರಾಮಾಣಿಕ ಅಭ್ಯರ್ಥಿಗಳು ಯಾರ್ಯಾರು ಇದಾರೆ ಅವರಿಗೆ ನಮಗೆ ಆರ್ಡರ್ ಕಾಪಿ ಕೊಡಬೇಕು. ಒಂದು ಇಲ್ಲ ಅಂತಂದ್ರೆ ನಮ್ಮನ್ನ ಸರಿಯಾಗಿ ಅಪ್ರಾಮಾಣಿಕರ ಅಂತಾನೆ ಘೋಷಣೆ ಮಾಡಿ, ಇಷ್ಟು ಜನ ಅಪ್ರಾಮಾಣಿಕರು ಇದಾರೆ ಅಂತಾನೆ ಘೋಷಣೆ ಮಾಡಿ ನಮ್ಮನ್ನೆಲ್ಲರನ್ನು ಜೈಲಿ ಕಳಿಸಬೇಕು. ಓಕೆ, ಇಲ್ಲ ಅಂದ್ರೆ ನಮ್ಗೆ ಯಾವ ತರ ಆಗ್ತಿದೆ ಅಂತಂದ್ರೆ ಮಾನಸಿಕವಾಗಿ ಎಲ್ಲರೂ ನಮ್ಮನ್ನ ಅದೇ ತರ ನೋಡುವಂತ ಆಗಿದೆ. ಈಗ ಎಲ್ಲರೂ ಇವರು ಅಪ್ರಾಮಾಣಿಕರೇ, ಈ ಒಂದು ಲಿಸ್ಟ್ ಅಲ್ಲಿ ಇರೋರು ಎಲ್ಲರೂ ಅವರೇ ಇದಾರೆ, ಅಕ್ರಮವಾಗಿ ಮಾಡಿದ ಬಂದಿರೋರೇ ಇದಾರೆ ಅಂತ ಆಗ್ತಿದೆ ಇಲ್ಲಿ. ಅಂದ್ರೆ ಎಷ್ಟೊತ್ತಿಂದ ಉಪವಾಸ ಸತ್ಯಾಗ್ರಹ ಆರಂಭ ಆಗುತ್ತೆ? ಇವಾಗ ಸ್ಟಾರ್ಟ್ ಮಾಡ್ತಿದೀವಿ ಸರ್, ಇವಾಗಿಂದ ಬೆಳಿಗ್ಗೆ 10 ಗಂಟೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಬೇಕಂತ ನಿರ್ಣಯ ಮಾಡಿದೀವಿ ಸರ್. ನಾವು ಅಮರಣಾಂತ ಉಪವಾಸ ಸತ್ಯಾಗ್ರಹನೇ ಮಾಡ್ಬೇಕು ಅನ್ಕೊಂಡಿದ್ವಿ ಸರ್. ನಾವು ಇವಾಗ ಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತಿದ್ದೀವಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ. ಇದೀಗ ಆ ಎಲ್ಲ 100+ ವಿದ್ಯಾರ್ಥಿಗಳು ಸೇರಿದ್ದಾರೆ. ನಾವು ಪ್ರಾಮಾಣಿಕತೆಯಿಂದ ಬರೆದಿದ್ದೀವಿ, ನಮಗೆ ಆರ್ಡರ್ ಕಾಪಿ ಕೊಡೋ ತನಕ ಇಲ್ಲಿಂದ ಹೋಗಲ್ಲ ಅನ್ನೋದು ಅವರ ಒಂದು ದೊಡ್ಡ ಮಾತು. ಲೆಟ್ಸ್ ಗೋ ಲೈವ್ ಬೆಂಗಳೂರಿನ ಫ್ರೀಡಂ ಪಾರ್ಕ್. ನನ್ನ ಸಹೋದ್ಯೋಗಿ ಮುನಿರಾಜು ಅಲ್ಲಿಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್ ಆಗಿದ್ರೆ ಗುಡ್ ಮಾರ್ನಿಂಗ್ ಮುನಿ, ಏನಾಗ್ತಿದೆ ಅಲ್ಲಿ? ಎಷ್ಟು ಜನ ಸೇರಿದ್ದಾರೆ? ಈ ಸತ್ಯಾಗ್ರಹದ ಉದ್ದೇಶ ಏನು? ಅಭ್ಯರ್ಥಿಗಳು ಏನು ಹೇಳ್ತಾರೆ? ಹರೀಶ್, ನಿನ್ನೆ ಏನು PSI ನೇಮಕಾತಿ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಮರುಪರೀಕ್ಷೆಗೆ ಒಂದು ಆದೇಶವನ್ನು ಮಾಡಿತು, ಮತ್ತೆ ಒಂದು ಆ ಒಂದು ಆರ್ಡರ್ ಅನ್ನು ಮಾಡಿತ್ತು, ಇದನ್ನ ರದ್ದುಗೊಳಿಸಬೇಕು ಅಂತೇಳಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಫ್ರೀಡಂ ಪಾರ್ಕ್ ನಲ್ಲಿ ಜಮಾಯಿಸಿದ್ದಾರೆ. ನಾವೀಗ ನೋಡ್ತಾ ಇದೀವಿ, ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು ಒಂದು 500+ ಹೆಚ್ಚು ಜನ ಏನು PSI ಪರೀಕ್ಷೆ ಬರೆದು ಆಯ್ಕೆಯಾಗಿದ್ದಂತಹ ಅಭ್ಯರ್ಥಿಗಳು ಎಲ್ಲರೂ ಸಹ ಇಲ್ಲಿ ಜಮಾಯಿಸಿರುವಂತದ್ದು. ಅವರು ಈ ಒಂದು ಮರುಪರೀಕ್ಷೆಯನ್ನು ಆದೇಶವನ್ನು ನಿನ್ನೆ ಸರ್ಕಾರ ಕೈಗೊಂಡಿತ್ತು, ಒಂದು ನಿರ್ಧಾರ ಮಾಡಿತ್ತು, ಅದನ್ನ ವಾಪಸ್ ತೆಗೆದುಕೊಳ್ಬೇಕು ಮತ್ತೆ ಅದನ್ನ ರದ್ದು ಮಾಡಬೇಕು ಅಂತೇಳಿ ಈಗ ಎಲ್ಲರೂ ಸಹ ಇಲ್ಲಿ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು, ಮತ್ತೆ ಒಂದು ಸರ್ಕಾರದ ಒಂದು ನಿರ್ಧಾರವನ್ನು ಖಂಡಿಸಿ ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದರೆ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಈ ಒಂದು ಪರೀಕ್ಷೆಗೆ ನಾವು ಪ್ರಿಪೇರ್ ಆಗಿದ್ವಿ, ಮತ್ತೆ ಪರೀಕ್ಷೆಯನ್ನು ಬರೆದು ಈಗ ಆಯ್ಕೆ ಆಗಿದ್ವಿ. ಇಂಥ ಸಂದರ್ಭದಲ್ಲಿ ಯಾರೋ ಮಾಡಿದ ಕೆಲವರ ಒಂದು ತಪ್ಪಿಗೆ ನಮ್ಮನ್ನ ಬಲಿ ಹಾಕುವಂಥದ್ದು ಮತ್ತೆ ನಮಗೆ ಶಿಕ್ಷೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಎಲ್ಲರೂ ಸಹ ಒಂದು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಈಗ ನಾವು ನೋಡ್ತಾ ಇದೀವಿ, ಏನು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಸುಮಾರು 500+ ಹೆಚ್ಚು ಜನ ಇಲ್ಲಿ ಜಮಾಯಿಸಿರುವಂಥದ್ದು. ಎಲ್ಲರೂ ಸಹ ಒಂದೇ, ನಮಗೆ ನಾವೇನು ಆಯ್ಕೆ ಆಗಿದ್ದೀವಿ, ನಮಗೆ ನೇಮಕಾತಿ ಆದೇಶವನ್ನು ಕೊಡಬೇಕು, ನಮಗೆ ಒಂದು ಕಾನೂನಾತ್ಮಕ ಕಾನೂನು ಪ್ರಕಾರವಾಗಿ ನಮಗೆ ಆದೇಶವನ್ನು ಆದೇಶ ಪತ್ರ ಕೊಟ್ಟು ನಮ್ಮನ್ನು ನೇಮಕ ಮಾಡಬೇಕು ಅಂತೇಳಿ ಎಲ್ಲರೂ ಸಹ ಒಂದು ಒತ್ತಾಯವನ್ನು ಮಾಡ್ತಾ ಇರೋದು. ಈಗ ನಾವು ಕೆಲವು ಅಭ್ಯರ್ಥಿಗಳನ್ನು ಮಾತಾಡಿಸಬಹುದು, ಯಾಕಂದ್ರೆ ಸಾಕಷ್ಟು ಜನ ಈ ಒಂದು ಪರೀಕ್ಷೆಗೋಸ್ಕರ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡು ಒಂದು ಪರೀಕ್ಷೆಯನ್ನು ಬರೆದು ಆಯ್ಕೆ ಆಗಿದ್ದಂಥವ್ರು. ಈಗ ಈ ಒಂದು PSI ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ಬಂದಂತ ಒಂದು ಅಭ್ಯರ್ಥಿ ನಮ್ಮ ಜೊತೆ ಇದ್ರೆ ಅವ್ರನ್ನು ಕೇಳಬಹುದು. ಈಗ ಈ ಒಂದು ಪರೀಕ್ಷೆಗೆ ಮರುಪರೀಕ್ಷೆ ಮಾಡಬೇಕು ಅಂತೇಳಿ ಸರ್ಕಾರ ನಿನ್ನೆ ಒಂದು ನಿರ್ಧಾರ ತೆಗೆದುಕೊಂಡಿದೆ, ಮತ್ತೆ ಈಗ ಹೋರಾಟವನ್ನು ಸಹ ಮಾಡ್ತಾ ಇದ್ರಿ. ನೀವು ರಾಜ್ಯದ ಒಂದು ಮೊದಲನೇ ರ್ಯಾಂಕ್ ನಲ್ಲಿ ಪಾಸ್ ಆಗಿದ್ದು, ಏನ್ ಹೇಳ್ತೀರಾ ಈ ಒಂದು ನಿರ್ಧಾರ? ಸರ್, ಇದನ್ನ ನಾವು ಹೊರಟೆ ಮಾಡಕ್ಕೆ ಬಿಡಲ್ಲ ನಾವು ಮರುಪರೀಕ್ಷೆ ಅಂತ. ಯಾಕಂದ್ರೆ ಇದಕ್ಕೆ ಎಷ್ಟೋ ದಿನದಿಂದ ಒಂದು ಶ್ರಮ ಇದೆ, ಇದ್ರ ಹಿಂದೆ 3-4 ವರ್ಷ ಶ್ರಮ ಇದೆ, ನಮ್ಮ ತಾಯಿಯವ್ರದ್ದು ಶ್ರಮ ಇದೆ ಇದರಲ್ಲಿ, ನಮ್ಮ ತಂದೆಯವರು ಇಲ್ಲ, ಅದ್ರ ಶ್ರಮ ಇದೆ. ಅದಕ್ಕೋಸ್ಕರ ನಾವು ಇದನ್ನ ಮಾಡಕ್ಕೆ ಬಿಡಲ್ಲ. ಈಗ ನಮ್ಗೆ ಊರಿಗೆ ಹೋದ್ರೆ ನೀವು ಸ್ಕ್ಯಾಮ್ ಮಾಡಿದೀರಾ ಅಂತ ನಮಗೆ ಕ್ವಶನ್ ಕೇಳ್ತಾರೆ, ಅದು ನಮ್ಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ. ಇದನ್ನ ನಾವು ಮಾಡಕ್ ಹೊಟ್ಟೆ ಬಿಡಲ್ಲ ಸರ್ ನಾವು ಇದನ್ನ. ಮತ್ತೆ ತುಂಬಾ ಎಕ್ಸಾಮ್ ಅಂದ್ರೆ ತುಂಬಾ ಪ್ರಿಪೇರ್ ಮಾಡ್ಬೇಕು, 2-3 ವರ್ಷ ತಯಾರು ಮಾಡ್ಬೇಕು, ಮನೇಲಿ ಕೆಲಸ ಎಲ್ಲ ಪ್ರತಿಯೊಂದನ್ನು ಸಹ ಬದಿಗಿಟ್ಟಕ್ಕೆ ಮಾಡ್ಬೇಕಾಗುತ್ತೆ. ನೀವು ಯಾವ ರೀತಿ ತಯಾರಿಗಳನ್ನ ನಡೆಸ್ಕೊಂಡು? ಇದು ಏನು SSLC PU ಎಕ್ಸಾಮ್ ಅಲ್ಲ, ಹೊಳ್ಳಿ ಮುಳ್ಳಿ ಆರ್ ಬುಕ್ಸ್ ಕೊಡ್ತಾರೆ ರಾತ್ರಿ ಓದಿ ನಾವು ಎಕ್ಸಾಮ್ ಬರೀಕೆ ಸರ್. ಇದು ಕಾಂಪಿಟೇಟಿವ್ ಇದೆ, ದಿನ ಒಬ್ಬೊಬ್ಬರದು ಮೆಂಟಾಲಿಟಿ ಬೇರೆ ತರಾನೇ ಇರುತ್ತೆ. ಈ ಪ್ರತಿ ವರ್ಷ ಲಕ್ಷ ಗಟ್ಟಲೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿದ್ದಾರೆ, ಅದಕ್ಕೆ ಸರ್ ಯಾರ್ದು ಪವರ್ ಹೇಗಿರುತ್ತೆ ಆಗಲ್ಲ ನಮ್ಗೆ ನೋಡಕ್ಕೆ. ಇದು 3-4 ವರ್ಷದಿಂದ ಓದಿ ಬಂದಿದ್ದೇವೆ ಅಂದ್ರೆ ಅದಕ್ಕೆ ಅದರದೇ ಆದಂತ ಒಂದು ಇದು ಹಾದಿ ಇರುತ್ತೆ ಸರ್. ಈಗ ನಾವು ಹೊಳೆ ಓದ್ತೀವಿ ಅಂದ್ರೆ ಆ ಮನಸ್ಥಿತಿನೂ ನಮಗಿಲ್ಲ, ಅದಕ್ಕೆ ನಮ್ಗೆ ಈಗ ನ್ಯಾಯ ಬೇಕು. ನಮ್ಗೆ ಆರ್ಡರ್ ಕಾಪಿ ಸಿಗೋರಿಗೆ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಸರ್. ನಾವು ಸಿಐಡಿ ತನಿಖೆ ನಡೀತದೆ, ನೀವು ವಿಚಾರಣೆಗೆ ಹಾಜರಾಗಿದ್ರ? ಹೇಗೆ ಆಗಿದ್ದೀವಿ, ನನ್ನ ಮೊದಲೇ ದಿನಾನೇ ಇತ್ತು ಸಿಐಡಿ ತನಿಖೆ. 20 ತಾರೀಕಿಂದ ಪ್ರತಿದಿನ ಹುಡುಗರು ಬರ್ತಿದ್ದಾರೆ ಸರ್ ಸಿಐಡಿ ತನಿಖೆಗೆ. ಇನ್ನು ನಿನ್ನೆ ಲಾಸ್ಟ್ ದಿನ ಇತ್ತು, ಡಿಸಿಷನ್ ಮೂಲಕ ಹೆಚ್ಚಂ ಹೀಗೆ ತಗೊಂಡ್ರು, ಇಲ್ಲ ಈ ಮರುಪರೀಕ್ಷೆ ಮಾಡ್ತೀವಿ ಅಂತ. ಯಾವ ಬೇಸ್ ಮೇಲೆ ತಗೊಂಡ್ರು ಸರ್? ಇನ್ನು ಯಾವ್ದು ರಿಪೋರ್ಟಿನೂ ಬಂದಿಲ್ಲ, ಸಿಐಡಿ ಯಾವ್ದು ಇನ್ನು ರಿಪೋರ್ಟನ್ನೇ ಕೊಟ್ಟಿಲ್ಲ. ಸೊ ಸಿಐಡಿ ಪೂರಾ ಎಲ್ಲ ರಿಪೋರ್ಟ್ ಕೊಡೋರ್ಗೆ ಈ ನಿರ್ಧಾರ ತಗೋಬಾರ್ದಾಗಿತ್ತು. ಅವ್ರು ಯಾವಾಗ ಅವ್ರು ದಿವಾ ಹಗರಿಗೆ ಅವರು ಹೊರಗೆ ಬಂದ ತಕ್ಷಣ ಎಲ್ಲಿ ತಮ್ದೆಲ್ಲ ಹಗರಣ ಹೊರಗೆ ಬೀಳುತ್ತೆ ಅಂತ ಇದನ್ನ ಡಿಸಿಷನ್ ತಗೊಂಡಿಲ್ಲ. ಇದರಿಂದ ಇದು ನ್ಯಾಯ, ಇದ್ರ ಜನೀನ್ ಕನೆಕ್ಟ್ಸ್ಗೆ ಬಹಳ ಹೊಡೆತ ಬಿದ್ದಿದೆ ಸರ್. ಮರುಪರೀಕ್ಷೆ ಮಾಡ್ತಾರೆ ಅಂತಾರಲ್ಲ, ಇದಕ್ಕೆ ನಾವ್ ಎದಕ್ಕೆ ಬರಬೇಕು ಸರ್? ಹೊಳೆ ಮರುಪರೀಕ್ಷೆ ನಾವು ಬರೆಯಲ್ಲ ಸರ್, ಮರುಪರೀಕ್ಷೆ ಆಗಲ್ಲ ನಮ್ಗೆ ಬರೋಕೆ. ಇದು ಒಬ್ಬ ಅಭ್ಯರ್ಥಿ ಹೇಳ್ತಿರ್ತದ್ದು, ಮತ್ತೆ ನಮ್ಮ ಜೊತೆ ಇನ್ನೊಬ್ಬರು ಅಭ್ಯರ್ಥಿ ಇಲ್ಲೇ ಸಹ ಇದ್ದಾರೆ. ಮೇಡಮ್, ಈಗಾಗಲೇ ಒಂದು ಮರುಪರೀಕ್ಷೆಗೆ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು, ಇದನ್ನ ಎಷ್ಟು ಮಟ್ಟಿಗೆ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಹೇಗೆ ಸರ್ ಎಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ಎಕ್ಸೆಪ್ಟ್ ಮಾಡ್ತೀರಾ ಅಂತ ಅನ್ನಕ್ಕೆ ಎಕ್ಸೆಪ್ಟೇ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಸಿ, ನಾವು ಎಫರ್ಟ್ ಹಾಕಿದ್ದು ರೋಡಲ್ಲಿ ಕೂರಕ್ಕ, ಇದಕ್ಕೆ ನಾವು ಎಫರ್ಟ್ ಹಾಕಿದ್ವಾ? 3 ವರ್ಷ ರೋಡಲ್ಲಿ ಕೂರಕ್ಕೆ, ಬೀದಿಲ್ ಕೂರಕ್ಕ? ನಿಮಗೆ ಕಾಣ್ತಾ ಇದೆ ಇಲ್ಲಿ ನೋಡಿ, ಈಚೆ ಸೈಡ್ ಎಲ್ಲ ಮಹಿಳೆಯವರು ಕೂತಿದ್ದೀವಿ. ದಿಸ್ ಇಸ್ ಕಾಲ್ಡ್ ವಿಮೆನ್ ಎಂಪವರ್ಮೆಂಟ್. ಇದೇ ಇವರು ಯುತ್ಸಿಗೆ ಕೊಡೋ ಬೆಲೆ. ಈಗ ಕೋವಿಡ್ ಇಂದ ಅರ್ಧಕ್ಕರ್ಧ ಮಕ್ಕಳು ಓದಲ್ಲ, ಓದದ ಕಡೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ನಾವು ಕುತ್ಕೊಂಡು ಓದಿದೀವಿ, ಪಾಸ್ ಮಾಡಿದೀವಿ, ಫೇಲ್ ಆದವ್ರ ಕಡೆ ಇರೋವಲ್ವೋ, ಪಾಸ್ ಆಗಿರೋರ್ ಕಡೆ ಯಾಕಿಲ್ಲ ಇವ್ರಿಗೆ?
ಇವರು 56 ಮೆಂಬರ್ಸ್ ಗೆ ಜಸ್ಟಿಸ್ ಕೊಡಕ್ ಹೋದ್ರೆ 56,000 ಜನ ಪೋಸ್ಟ್ ಕರೀಲಿ, ಸಬ್ ಇನ್ಸ್ಪೆಕ್ಟರ್ ಕರೀಲಿ, ಆಗತ್ತಾ ಇವರಿಗೆ 545 ಪೋಸ್ಟ್ ಕರೆದ್ಬಿಟ್ಟು 56,000 ಜನಕ್ಕೆ ಜಸ್ಟಿಸ್ ಕೊಡಬೇಕು ಅಂತ ಹೇಳಿದ್ರೆ ಆಗತ್ತಾ? ಇಲ್ಲ, 545 ಅಂತ ಹೇಳಿದ್ರೆ 545 ಅಪ್ಲಿಕೇಶನ್ ಮಾತ್ರ ಕರೀಲಿ ಇವರು, ಎಲ್ಲರಿಗೂ ಕರೆದು ಬಿಟ್ಟು ಓಪನ್ ಆಗಿ ಮಾಡಿಬಿಟ್ಟು ಇವ್ರಿಗೆ ಇಷ್ಟ ಬಂದಂಗೆ ಮಾಡಿದ್ರೆ ಸರ್, ಇವಾಗ ಗಂಡ ಹೆಂಡತಿ ಜಗಳ ಮಾಡಿದ್ರೆ ಡಿವೋರ್ಸ್ ಮಾಡ್ಕೊಂಡು ಇನ್ನೊಂದು ಮದುವೆ ಆಗತ್ತೆ ಅಂತ ಹೇಳಿದ್ರೆ ಏನಾದ್ರು ಅರ್ಥ ಇದೆಯಾ ಸರ್? ಅದಕ್ಕೆ ಸರಿ ಮಾಡ್ಬೇಕೇ ತಾನೆ ಸರ್ಕಾರದ ನಿರ್ಧಾರದಿಂದ ಏನಾದ್ರು ಷಡ್ಡಿ ಅಂತಾರೇನೆ, ಚಡ್ಡಿ ಅಂತಾರೆ. ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನ್ ಸೊಲ್ಯೂಷನ್ ಕೊಡ್ಬೋದು. ನೀವು ಓದಿಲ್ಲ ಕಾಂಪಿಟೇಷನ್ ಎಕ್ಸಾಮ್ ಅಂದ್ರೆ ಏನು ಗೊತ್ತಿಲ್ಲ, ನೀವೇ ಹೇಳ್ಬೋದು ಹಿಂಗ್ ಮಾಡ್ಬೋದಿತ್ತು ಹಂಗ್ ಮಾಡ್ಬೋದಿತ್ತು. ನೂರಾರು ದಾರಿ ಇದೆ ಸರ್, ಕಲ್ಬಿಟ್ಟು ಯಾರಿದ್ರೆ ಅಂತೇಳಿದ್ರೆ ತೆಗೆದು ಬಿಸಾಕ್ಲಿ. ನಮ್ಗಳಿಗೆ ಯಾಕೆ ಪನಿಷ್ಮೆಂಟ್? ನಾವೇನ್ ಮತ್ತೆ ಪ್ರೂವ್ ಮಾಡ್ಬೇಕಾ? ಓಕೆ ಫೈನ್, ಇವಾಗ ಅದೇ ಸರ್ಕಮ್ಸ್ಟೆನ್ಸಸ್ ಇರತ್ತಾ? ನಾವು ಖರ್ಚಾಗಿರೋ ದುಡ್ಡು ಬರುತ್ತೆ, ನಮ್ಮ ಮೈಂಡ್ ಸೆಟ್ ಬರುತ್ತಾ? ಮೈಂಡ್ ಸೆಟ್ಗೆ ನೆಮ್ಮದಿಗೆ ಬೆಲೆ ಕಟ್ತಾರ ಇವರು? ನಾವು ಹಾಕಿರೋ ಎಫರ್ಟು ನೆಕ್ಸ್ಟ್ ನಮ್ಮ ಹಾಫ್ ಆಫ್ ದ ಲೈಫ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದಾಗ ಏನ್ ಮಾಡ್ಬೇಕು ನಾವು? ಸೋಷಿಯಲ್ ಇಶ್ಯೂಸ್ ಬರಬಾರ್ದು, ಮ್ಯಾರೇಜ್ ಆದ್ಮೇಲೆ ಯಾರಿಗೂ ಡಿಪೆಂಡ್ ಆಗಬಾರ್ದು, ಅಂತ ಕರ್ಮಕಾಂಡಗಳು ಬರಬಾರ್ದು ಅಂತ ಎಲ್ಲ ಮುಂದಾಲೋಚನೆ ಮಾಡಿಕೊಂಡು ಕಷ್ಟಪಟ್ಟು ಕೆರಿಯರ್ ಬಿಲ್ಡ್ ಮಾಡಿ. ದಿಸ್ ಇಸ್ ವಾಟ್ ವಿ ಆರ್ ಗೆಟಿಂಗ್. ನಿಮ್ಮ ಹೋರಾಟ ಹೇಗಿರುತ್ತೆ ಮೇಡಮ್? ನಮ್ಮ ಹೋರಾಟ ಕ್ರಿಯಲ್ ಆಗಿರುತ್ತೆ ಮೇಡಮ್. ಈಗಾಗಲೇ ನೀವು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ, ಮುಂದೆ ನಿಮ್ಮ ಹೋರಾಟ ಯಾಕಂದ್ರೆ ಸರ್ಕಾರ ನಿರ್ಧಾರ ಮಾಡಿ ಆಗಿದೆ, ಈಗ ಸರ್ಕಾರ ಹಿಂದೆ ಹೆಜ್ಜೆ ಹಿಂದೆ ಇಡುತ್ತ ಅಂತೀರಾ? ಅವರು ಇಡ್ಲೇಬೇಕು ಸರ್, ನಾವು ನಮಗೆ ಅವರು ನ್ಯಾಯ ದೊರಕಿಸ್ತಾನ ನಾವು ಇಲ್ಲಿಂದ ಹೋಗಲ್ಲ. ನಾವು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀವಿ. ನಮಗೆ ಆರ್ಡರ್ ಕಾಪಿ ಕೊಡ್ಲೇಬೇಕು ಅವರು. ನಾವು ಪ್ರಾಮಾಣಿಕವಾಗಿದೀವಿ ಅಂದ್ರೆ ನಾವು ಇನ್ನೊಂದ್ಸಲ ಎಕ್ಸಾಮ್ ಬರೆದು ಪ್ರೂವ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಮತ್ತಾಕ್ ನಾವು ಇನ್ನೊಂದ್ಸಲ ರೀ ಎಕ್ಸಾಮ್ ಬರೀಬೇಕು? ನಾವ್ ಇವಾಗ್ಲೂ ಜನ್ಯೂನ್ ಆಗಿ ಬರ್ದಿದೀವಿ. ನಾವು ಸ್ಕ್ಯಾಮ್ ಮಾಡಿದೀವ? ಮಾಡಿದ್ರೆ ನಮ್ ಪ್ರೂಫ್ ತೋರಿಸಿ ನಮ್ಗೂ ಅರೆಸ್ಟ್ ಮಾಡ್ಲಿ ಅವರು, ಇಲ್ಲ ಅಂತಂದ್ರೆ ನಮ್ಗೆ ಆರ್ಡರ್ ಕಾಪಿ ಕೊಟ್ಟು ಮುಂದೆ ಕಳಿಸ್ಬೇಕು ಅಷ್ಟೇ ನಮ್ದು. ಸಿಐಡಿ ತನಿಖೆ ಹಂತದಲ್ಲೇ ಇದೆ, ಯಾಕಂದ್ರೆ ಇನ್ನು ಫೈನಲ್ ರಿಪೋರ್ಟ್ ಬಂದಿಲ್ಲ ಮತ್ತೆ ತನಿಖೆ ಮುಗ್ದೇ ಇಲ್ಲ. ಆ ಸಂದರ್ಭದಲ್ಲಿ ಅದೇ ಸರ್, ನಾವು ನಿನ್ನೆ ಮುಗಿಸ್ಕೊಂಡೆ ನಿನ್ನೆ ಮನೆಗೆ ಹೋಗಿದ್ವಿ. ಮನೆಗೆ ಹೋಗೋಷ್ಟರಲ್ಲೇ ಈ ಸುದ್ದಿ ಬಂದಿದೆ. ಮತ್ತೆ ನಿನ್ನೆ ಸಂಜೆ ನಾವು ಸಾಯಂಕಾಲ ನಾವು ವಾಪಸ್ ಬಂದಿದೀವಿ. ಇನ್ನು ಸಿಐಡಿ ತನಿಖೆ ಮುಗ್ದಿರ್ಲಿಲ್ಲ, ಇನ್ನು ರಿಪೋರ್ಟ್ ಬಂದಿಲ್ಲ. FSL ಕಳಿಸ್ಬೇಕು, ರಿಪೋರ್ಟ್ ಬರಬೇಕು, ಆಮೇಲೆ ಅವ್ರು ಈ ನಿರ್ಧಾರವನ್ನು ತಗೋಬೇಕಾಗಿತ್ತು. ಇನ್ನು ಹಂತದಲ್ಲೇ ಇದೆ ಸಿಐಡಿ ತನಿಖೆ. ಇವರು ಒಮ್ಮಿಂದೊಮ್ಮೆಲೆ ಇದನ್ನ ಅನೌನ್ಸ್ ಮಾಡ್ಬಿಡ್ತಾರೆ ಸರ್. ಯಾಕೆ ಏನಿದೆ ಇದ್ರಲ್ಲಿ ಏನಾದ್ರು ರಾಜಕೀಯದಿಂದ ಇದೆ ಇರಬಹುದು. ಅದಕ್ಕೆ ಅವ್ರು ಹಾಗೆ ಮಾಡಿದ್ದಾರೆ ಸರ್. ನಮ್ಗೆ ನ್ಯಾಯ ಬೇಕು ಸರ್. ನಾವಿನ್ನು ತಪ್ಪು ಮಾಡಿಲ್ಲ, ಜೆನ್ಯೂನ್ ಕ್ಯಾಂಡಿಡೇಟ್ಸ್ ನಾವು, ಕಷ್ಟಪಟ್ಟು ಓದಿರ್ತೀವಿ. ನಾವು ಎಷ್ಟು ಕಷ್ಟಪಟ್ಟಿದೀವಿ ಅನ್ನೋದು ನಮಗೆ ಗೊತ್ತಿದೆ, ಅವ್ರಿಗೇನು ಗೊತ್ತಿರುತ್ತೆ? ನೀವು ಎಲ್ಲಿಂದ ಬಂದಿದ್ರ ಮತ್ತೆ? ನಾವು ಬೆಳಗಾವಿ ಅತ್ನಿ ಜಿಲ್ಲೆ ಅತ್ನಿ ತಾಲೂಕದಿಂದ ಬಂದಿದ್ದೀವಿ ಸರ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ, ಏನು ಯಾವ ರೀತಿ ಕೆಲಸ ಮಾಡ್ತೀವಿ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್? ನಮ್ಮ ಫ್ಯಾಮಿಲಿ ನಮ್ಮ ತಂದೆಯವರು ಒಬ್ಬರೇ, ಅವರು ತುಂಬಾ ಕಷ್ಟಪಟ್ಟು ಇದು ಆಗಿ ಪ್ರೈಮರಿ ಟೀಚರ್ ಆಗಿದ್ದಾರೆ ಅವರು. ಈಗ ಅವರು ನಮಗೆ ಮನೆಯಲ್ಲಿ ಇದೆಲ್ಲ ಇಂಥ PSI ಅಲ್ಲಿ ನಮಗೆ ನೀವು ನ್ಯಾಯ ದೊರಕಿಸಲ್ಲ ಅಂತ ಹೇಳಿ ನಮ್ಗೆ PSI ಅನ್ನೋ ಒಂದು ಎಕ್ಸಾಮ್ ಅನ್ನು ಬರೀಲಿಕ್ಕೆ ಬಿಡ್ತಿರ್ಲಿಲ್ಲ. ಆದ್ರೂ ನನ್ನ ಮನೆಯಲ್ಲಿ ಅಪೋಸ್ ಮಾಡ್ಕೊಂಡು ಓದಿದ್ದೀನಿ ಸರ್. ನನಗೆ ಟೀಚರ್ ಪೋಸ್ಟ್ ಓದಂತ ನಮ್ಮ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಫೋರ್ಸ್ ಮಾಡ್ತಿದ್ರು. ಆದ್ರೆ ಅದನ್ನ ಬಿಟ್ಟು ನಾನು PSI ಎಕ್ಸಾಮ್ಗೆ ನಮ್ಮ ಮನೆಯಲ್ಲಿ ಅಪೋಸ್ ಮಾಡ್ಕೊಂಡು ನಾನು ಓದಿದೆ. ನಾ ಅದನ್ನ ಅಪೋಸ್ ಮಾಡ್ಕೊಂಡ್ರು, ಅವ್ರು ನನಗೆ ಸಪೋರ್ಟ್ ಮಾಡಿದ್ರು, ನಮ್ಮ ತಂದೆಯವರೆಲ್ಲ ಸಪೋರ್ಟ್ ಮಾಡಿದ್ವಿ. ನಾವು ಇಷ್ಟು ಕಷ್ಟಪಟ್ಟು ಓದಿದ್ವಿ, ನಮ್ಗೆ ಏನ್ ನ್ಯಾಯ ಕೊಟ್ರು ಸರ್ ಅವರು? ಮತ್ತೆ ಎಕ್ಸಾಮ್ ಬರೀಬೇಕಾ? ನಾವು ಯಾಕೆ ಬರೀಬೇಕು ಸರ್? ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ನಮ್ಗೆ ತೋರಿಸ್ಲಿ, ಆಮೇಲೆ ನಾವು ಎಕ್ಸಾಮ್ ಅವ್ರ ಮಾತನ್ನ ಒಪ್ಕೋತೀವಿ. ನಾವು ತಪ್ಪು ಮಾಡಿದ್ರೆ ನಮ್ಗೆ ತೋರಿಸ್ಬೇಕು ಅವ್ರು, ನಾವೇನ್ ತಪ್ಪು ಮಾಡಿದೀವಿ ಅಂತ ನಮ್ಗೆ ಹೇಳ್ಬೇಕು ಅವರು. ನಮ್ಗೆ ಆರ್ಡರ್ ಕೊಡುತ್ತಾನೆ, ನಾವು ಈ ಪ್ರತಿಭಟನೆ ನಿಲ್ಸೋದಿಲ್ಲ ಸರ್. ಮತ್ತೆ ಅದೇ ರೀತಿ ಈಗಾಗಲೇ ನಮ್ಮ ಜೊತೆ ಇನ್ನೊಬ್ಬ ಅಭ್ಯರ್ಥಿ ಸಹ ಇದ್ದಾರೆ, ಅವ್ರನ್ನೂ ಮಾತಾಡಿಸಬಹುದು ಸರ್. ಈಗಾಗಲೇ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ಮತ್ತೆ ಈಗಾಗಲೇ ಸುಮಾರು 500 ಹೆಚ್ಚು ಜನ ಸೇರಿದ್ರೆ, ಈಗ ಮುಂದೆ ನೀವು ಯಾವ ರೀತಿ ಒಂದು ಹೋರಾಟವನ್ನು ಸರ್ಕಾರಕ್ಕೆ ಮುಟ್ಟಿಸ್ತೀರಾ? ಹೇಗೆ ನೋಡಿ ಸರ್, ಸರ್ಕಾರ ತಪ್ಪು ನಿರ್ಧಾರ ತಗೊಂಡಿದೆ ಅಂತ ನಾವು ಹೇಳಿ ಮನವರಿಕೆ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾ ಇದೀವಿ. ಇದು ನೀವು ರೀಎಕ್ಸಾಮ್ ಅನ್ನೋಂತ ಹೇಳೋ ಮೂಲಕ ನಮಗೆ ಅನ್ಯಾಯ ಮಾಡಿದ್ದಾರೆ ಸರ್. ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಲಾ ಮಿನಿಸ್ಟರ್ ಎಲ್ಲ ಭೇಟಿ ಮಾಡಿದಾಗ ಒಂದೇ ಮಾತು ಹೇಳ್ತಿದ್ರು, ನೀವೆಲ್ಲ ನಮ್ಮ ಮಕ್ಕಳಿದ್ದಂಗಪ್ಪ, ನೀವು ಪ್ರಾಮಾಣಿಕರಿದ್ರೆ ನಾವು ನಿಮ್ಗೆ ಯಾರಿಗೂ ತೊಂದರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕತ್ಕುಯ ಕೆಸನ್ನ ಮಾಡ್ಬಿಟ್ಟಿದ್ದಾರೆ. ನಿಜಲು ಇದು ತುಂಬಾ ಜನಕ್ಕೆ ಆಘಾತ ಸುದ್ದಿಯನ್ನು ನೀಡಿದರೆ, ಏಕಾಏಕಿ ಯಾರಿಗೂ ಗೊತ್ತಿಲ್ಲ ಸರ್ ರೀಎಕ್ಸಾಮ್ ಮಾಡ್ತಾರೆ ಅಂತ. ನಾವೆಲ್ಲರೂ ಪ್ರಾಮಾಣಿಕವಾಗಿದ್ದೀವಿ, ಸರ್ಕಾರ ನಮ್ಮ ಜೊತೆಲಿ ಇರ್ತದೆ, ಕಡಾಖಂಡಿತವಾಗಿ ನಮ್ಮ ಜೊತೆಲಿ ಇರ್ತಾರೆ. ಅವ್ರು ಹೇಳ್ತಿರೋ ನೀವೇನು ಟೆನ್ಷನ್ ತೊಳ್ಕೊಬಿಡಿ, ಕಷ್ಟಪಟ್ಟು ಓದಿದ್ದೀರಾ, ನೀವು ಫ್ಯಾಮಿಲಿ ಜೊತೆ ಕಾಲ ಕಳೀರಿ ಅಂತ ಅಂತಿದ್ರು. ನಾವು ಇವತ್ತು ಹಿಂಗೆ ಇದ್ದೇ ಸಡನ್ ಆಗಿ ಏಕಾಏಕಿ ಇನ್ನೂ ತನಿಖೆ ಇನ್ನೂ 20 ದಿನ ಆಗಿಲ್ಲ. ನಿನ್ನೆ ತಾನೇ CID ಸುಮಾರು ಜನ 70 ಜನ ಕರೆದಿದ್ದಾರೆ, OMR ಶೀಟ್ ತನ್ನಿ, ಹಾಲ್ ಟಿಕೆಟ್ ತನ್ನಿ, ನಾವು ವೆರಿಫೈ ಮಾಡಬೇಕು ಅಂತ. ಇವೆಲ್ಲ ಮಾಡಿಬಿಟ್ಟು ನಾವು ಏನೋ ಆಮೇಲೆ CID ಅವರು ತನಿಖೆ ಮಾಡಬೇಕಾದ್ರೆ ಕ್ವಶನ್ಗಳು ಕೇಳ್ತಿದ್ರು ಎಕ್ಸಾಮ್ ರಿಲೇಟೆಡ್. DRDO ಅಂದ್ರೆ ಏನಪ್ಪ, ಗಂಗಾ ಸಾಮ್ರಾಜ್ಯ ಸ್ಥಾಪಕರ ಯಾರಪ್ಪ, ಈ ತರ ಕ್ವಶನ್ ಕೇಳ್ತಿದ್ರೆ ಪಕ್ಕ ಪ್ರಾಮಾಣಿಕರು ಹಿಡಿತಾರೆ, ಪ್ರಾಮಾಣಿಕರಿಗೆ ಸೆಗ್ರಿಗೇಟ್ ಮಾಡ್ತಾರೆ, ಅಪ್ರಾಮಾಣಿಕರಿಗೆ ತಪ್ಪಿಸ್ತಾರೆ ಅಂತ ಗುರುತಿಸ್ಬಿಟ್ಟು ಲಿಸ್ಟಿಂದ ಹೊರಗಡೆ ಮಾಡ್ತಾರೆ ಅಂತೇಳಿ ನಾವು ಖುಷಿಯಿಂದಿದ್ದ ಸರ್. ಏಕಾಏಕಿ ಈ ತರ ಮಾಡಿದ್ದು ನಮಗಂತೂ ತುಂಬಾ ಬೇಜಾರಾಗಿದೆ. ನಾವು ಇದ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ನಾವು ಸರ್ಕಾರವನ್ನ ಮನವಿ ಮಾಡ್ತಿದ್ದೀವಿ ಸರ್. ಇದು ಹರೀಶ್, ಏನು ಇಲ್ಲಿ ಸೇರಿರುವಂತಹ ಅಭ್ಯರ್ಥಿಗಳು ಹೇಳ್ತಿರುವಂತದ್ದು, ಏನು ಸರ್ಕಾರ ಈ ರೀತಿ ನಿರ್ಧಾರ ದಿಢೀರ್ ಅಂತ ತೆಗೆದುಕೊಳ್ಳುತ್ತೆ ಅಂತ ನಮಗೂ ಸಹ ಅನಿಸಿರಲಿಲ್ಲ. ಯಾಕಂದ್ರೆ ಸರ್ಕಾರನೇ ಭರವಸೆ ಕೊಟ್ಟಿತ್ತು, ಆದ್ರೆ ಈಗ ಮರುಪರೀಕ್ಷೆ ಮಾಡಿ ನಮ್ಗೆಲ್ಲರಿಗೂ ಸಹ ಒಂದು ಅನ್ಯಾಯವನ್ನು ಮಾಡ್ತಾ ಇದೆ ಅಂತೇಳಿ ಈ ಒಂದು ಅಭ್ಯರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹರೀಶ್,